ನಮಸ್ಕಾರ ವೀಕ್ಷಕರೇ, ಸುಲಭ ಗಣಿತ ಚಾನಲ್ಗೆ ಸ್ವಾಗತ. ಇಂದು ನಾನು 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ 5 ನಕ್ಷೆಗಳ ಪರಿಚಯದಲ್ಲಿ ಅಭ್ಯಾಸ 5.3ರಲ್ಲಿ ಪ್ರಶ್ನೆ ಸಂಖ್ಯೆ 1ರಲ್ಲಿ ಹೇಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿನ ಬೆಲೆಗಳಿಗೆ ಸೂಕ್ತವಾದ ಪ್ರಮಾಣದೊಂದಿಗೆ ನಕ್ಷೆಯನ್ನು ಎಳೆಯಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸೇಬು ಹಣ್ಣಿನ ಸಂಖ್ಯೆ ಇದೆ, ಇಲ್ಲಿ ಬೆಲೆ ರೂಪಾಯಿಗಳು. 1 ಸೇಬಿನ ಬೆಲೆ 5 ರೂಪಾಯಿ, 2 ಸೇಬಿನ ಬೆಲೆ 10, 3 ಸೇಬಿನ ಬೆಲೆ 15, 4 ಸೇಬಿನ ಬೆಲೆ 20, 5 ಸೇಬಿನ ಬೆಲೆ 25 ಅಂತ ಇದೆ. ಇವುಗಳನ್ನು ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ನಕ್ಷೆಯನ್ನು ಎಳಿಬೇಕು. ಹೌದಾ, ರೇಖಾ ನಕ್ಷೆಯನ್ನು ನಾವು ಎಳೆಯೋಣ. ಹೌದಾ, ಈ ಪ್ರಶ್ನೆಯನ್ನು ಬಳಸಿಕೊಂಡು ಇಲ್ಲಿ ನಾನು ಒಂದು ರೇಖಾ ನಕ್ಷೆಯನ್ನು ಎಳಿತೀನಿ ನೋಡಿ. ಹೌದಾ, ಇಲ್ಲಿ ನೋಡಿ, ಇವಾಗ ಒಂದು ಸ್ವಲ್ಪ ಈ ಕಡೆಗೆ ನಾನು ಏನಂತ ಈ ರೀತಿಯಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ಈ ಕಡೆ ಕೂಡ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ತೀನಿ. ಹೌದಾ, ಸೊ ಇದನ್ನು ನಾವು ಎಕ್ಸ್ ಅಕ್ಷ ಅಂತ ಕರಿತೀವಿ, ಇದನ್ನು ನಾವು ವಾಯ್ ಅಕ್ಷ ಅಂತ ಕರಿತೀವಿ. ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷ, ಎಕ್ಸ್ ಅಕ್ಷದ ಮೇಲೆ ನಾನೇನು ತಗೊಳ್ತೀನಿ, ಸೇಬು ಹಣ್ಣಿನ ಸಂಖ್ಯೆ. ಇಲ್ಲೇನು ಮಾಡ್ತೀನಿ ಅಂದರೆ ಸೇಬು ಹಣ್ಣಿನ ಸಂಖ್ಯೆ, ಸೇಬು ಹಣ್ಣಿನ ಸಂಖ್ಯೆ ತೆಗೆದುಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ರೂಪಾಯಿಗಳು ಈ ಕಡೆ ಎಷ್ಟಾಗ್ತಾ ಇದೆ ಅದನ್ನು ತೆಗೆದುಕೊಳ್ತಾ ಇದ್ದೀನಿ. ಹೌದಾ, ಇಲ್ಲಿಗ ಸೇಬು ಹಣ್ಣಿನ ಸಂಖ್ಯೆ ಇಲ್ಲಿ ನೋಡಿ, 1, 2, 3, 4, 5 ಬರ್ತಾ ಇದೆ. ಸೊ ಈ ಕಡೆ ಅಮೌಂಟ್ ಏನಿದೆ ನೋಡಿ, 5, 10, 15, 20, 25, 30 ಅಂತ ತೆಗೆದುಕೊಳ್ತೀನಿ. ನಾವು ಇವುಗಳನ್ನೇ ಯಾಕೆ ತೆಗೆದುಕೊಳ್ಬೇಕು, ಇವಾಗ ನಾವು ಏನು ಮಾಡ್ಕೊಳ್ಬೇಕಾಗುತ್ತೆ, ಸೂಕ್ತ ಪ್ರಮಾಣವನ್ನು ತೆಗೆದುಕೊಳ್ಬೇಕಾಗುತ್ತೆ. ಆ ಪ್ರಮಾಣಗಳು ಯಾವುವು ಅನ್ನುವುದನ್ನು ನಾನು ಇಲ್ಲೇ ಬರ್ಕೊಳ್ತೀನಿ ನೋಡಿ. ಎಕ್ಸ್ ಅಕ್ಷ, ಎಕ್ಸ್ ಅಕ್ಷ ಏನು ಮಾಡ್ತೀನಿ, 1 ಏಕಮಾನ ಸಮನಾಗಿದೆ, 1 ಸೇಬು. ಇನ್ನು ವಾಯ್ ಅಕ್ಷ ಏನಿದೆ ನೋಡಿ, ವಾಯ್ ಅಕ್ಷ 1 ಏಕಮಾನ ಸಮನಾಗಿದೆ, 5 ರೂಪಾಯಿಗಳು. ವಾಯ್ ಇನ್ನು 1 ಏಕಮಾನ ಸಮನಾಗಿದೆ, 5 ರೂಪಾಯಿ ತೆಗೆ, ಇದು 1 ಏಕಮಾನಕ್ಕೆ 5 ರೂಪಾಯಿನ ಸೂಚನೆಯನ್ನು ಮಾಡುತ್ತೆ. ಹೌದಾ, ಇವಾಗ ನಾವು ಹಿಂದೆ ಪ್ರಶ್ನೆ ನೋಡಿದಾಗ 1, 5, 2, 10, 3, 15 ರೂಪಾಯಿ ತೆಗೆದುಕೊಂಡಾಗ ಇಲ್ಲಿ ಒಂದು ನಕ್ಷೆಯನ್ನು ಹೇಳೋಣ. 1 ಸೇಬು ಹಣ್ಣಿನ ಬೆಲೆ 5 ರೂಪಾಯಿ ನೋಡಿ, ಎಕ್ಸ್ ಅಕ್ಷ 1, ವಾಯ್ ಅಕ್ಷ 5, 2 ಇದ್ದಾಗ 10, 3 ಇದ್ದಾಗ 15, 4 ಇದ್ದಾಗ 20, 5 ಇದ್ದಾಗ 25. ಸೊ ಈ ರೀತಿಯಾಗಿ ತೆಗೆದುಕೊಂಡಾಗ ಇವುಗಳನ್ನು ನಾವು ಜೋಡಣೆ ಮಾಡಬೇಕು. ಸೊ ಜೋಡಣೆ ಮಾಡಿದಾಗ ಈ ರೀತಿಯಾದಂಥ ಜೋಡಣೆ ನಮಗೆ ಸಿಗ್ತಾ ಇದೆ ಅಂತಂದರೆ ಇದೇ ರೀತಿಯಾಗಿ ನಾವು ಇಲ್ಲಿ ಈ ರೀತಿಯಾಗಿ ಬರ್ಕೊಳ್ಬೋದು. ಈ ರೀತಿಯಾಗಿ ನೋಡಿ ನೋಡಿ, 2 ಸೇಬು ಹಣ್ಣಿನ ಬೆಲೆ 10 ರೂಪಾಯಿ, 3 ಸೇಬು ಹಣ್ಣಿನ ಬೆಲೆ 15 ರೂಪಾಯಿ, 4 ಸೇಬು ಹಣ್ಣಿನ ಬೆಲೆ 20 ರೂಪಾಯಿ, 5 ಸೇಬು ಹಣ್ಣಿನ ಬೆಲೆ 25 ರೂಪಾಯಿ ಅಂತ ಹೇಳಬಹುದು. ಇದು ಏನಾಯಿತು ಅಂದರೆ ಪ್ರಶ್ನೆ ಸಂಖ್ಯೆ 1ರಲ್ಲಿ ಎ ಮುಕ್ತಾಯವಾಯಿತು. ಇವಾಗ 1ರಲ್ಲಿ ಬಿ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ ನೋಡಿ. 1ರಲ್ಲಿ ಬಿ ಏನಿದೆ, 1ರಲ್ಲಿ ಬಿ ಏನಿದೆ ಅಂದರೆ ಕಾರು ಕ್ರಮಿಸಿದ ದೂರ 6 AM, 7 AM, 8 AM, 9 AM, 9 AM ಕ್ರಮಿಸುತ್ತಾ ಇದೆ. ಸೊ ಹಾಗಾಗಿ ಇವಾಗ ಇದನ್ನು ನಾವು ಒಂದು ನಕ್ಷೆಯಲ್ಲಿ ಎಳೆದಾಗ ಏನಾಗುತ್ತೆ ಮತ್ತು ಪ್ರಶ್ನೆಗಳು ಕೂಡ ಕೊಟ್ಟಿದ್ದಾರೆ, ಅವುಗಳಿಗೆ ನಾವು ಬಿಡಿಸೋಣ. ಮೊದಲಿಗೆ ನಾವು ಕಾರಿನ ವೇಗವನ್ನು ಬರ್ಕೊಳ್ಳೋಣ. ಹೀಗೆ ನೋಡಿ, ಈ ರೀತಿಯಾಗಿ ಒಂದು ನಕ್ಷೆಯ ಲೈನನ್ನು ಬಿಡಿಸ್ಕೊಳ್ತೀನಿ. ಸೊ ಈ ಕಡೆಗೆ ಇದನ್ನು ತೆಗೆದುಕೊಳ್ತಾ ಇದೆ ನೋಡಿ, ಹೌದಾ. ಸೊ ಇದನ್ನು ಇಲ್ಲಿಗೆ ಇದು ಎಕ್ಸ್ ಅಕ್ಷ ಮತ್ತು ಇದು ವಾಯ್ ಅಕ್ಷ. ಹೌದಾ, ಸೊ ಇವಾಗ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಸಮಯ ಮತ್ತು ದೂರ. ಸೊ ಈ ಕಡೆ ನಾನೇನು ಮಾಡ್ತೀನಿ ಅಂದರೆ ಸಮಯವನ್ನು ತೆಗೆದುಕೊಳ್ತೀನಿ, ಎಕ್ಸ್ ಅಕ್ಷದ ಮೇಲೆ ಸಮಯ ತೆಗೆದುಕೊಳ್ತೀನಿ, ವಾಯ್ ಅಕ್ಷದ ಮೇಲೆ ದೂರವನ್ನು ತೆಗೆದುಕೊಳ್ತೀನಿ. ಇಲ್ಲಿ ನೋಡಿ, ಇದು 6 AM, ಇದು 7 AM, ಇದು 8 AM, ಇದು 9 AM, ಇದು 10 AM,
ಬೇಕಾದರೆ ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ಹೌದಾ? ಸೊ ಈ ಕಡೆ ನಾನೇನು ಮಾಡಬೇಕಾಗತ್ತೆ ಅಂತಂದರೆ, ಯಾಕಂದರೆ ಇಲ್ಲಿ ನೋಡಿ ಎಷ್ಟಿದೆ, 160 ಹೈಯೆಸ್ಟ್ ಇದೆ. ಸೊ 160 ನಾವು ತೆಗೆದುಕೊಳ್ಳಲಿಕ್ಕೆ ಬರುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ, ನಾನು ಏನು ಮಾಡ್ತೀನಿ ಅಂದರೆ ಏಕಮಾನವನ್ನು ತೆಗೆದುಕೊಳ್ತೀನಿ. ಇದು 40, ಇದು 80, ಇದು 120, ಇದು 160, ಇದು 200 ಅಂತ ತೆಗೆದುಕೊಳ್ತೀನಿ. ಹೌದಾ? ಸೊ ಇವುಗಳ ಏಕಮಾನವನ್ನು ನಾನು ಬರ್ಕೊಳ್ಬೇಕಾಗತ್ತೆ. ಏಕಮಾನ ಇಲ್ಲಿ ಬರ್ಕೊಳ್ತೀನಿ ನೋಡಿ, ಎಕ್ಸ್ ಅಕ್ಷ ಏನು ಬರ್ಕೊಳ್ತೀನಿ ಅಂದರೆ, ಒಂದು ಏಕಮಾನ ಸಮನಾಗಿದೆ 1 ಗಂಟೆ, ಒಂದು ಏಕಮಾನ ಸಮನಾಗಿದೆ 1 ಅವರ್ ಅಂತ ಇಟ್ಕೊಳ್ಳೋಣ. ಇನ್ನು ವೈ ಆಕ್ಸಿಸ್ ಏನಾಗಿದೆ ನೋಡಿ, ಏಕಮಾನ ಸಮನಾಗಿದೆ 40 ಕಿಲೋಮೀಟರ್. ನಾನು 40 ಕಿಲೋಮೀಟ್ರನ್ನು ತೆಗೆದುಕೊಳ್ತಾ ಇದ್ದೇನೆ ನೋಡಿ. ಹೌದಾ? ನೋಡಿ, ಮುಂಜಾನೆ 6 ಗಂಟೆಗೆ ಎಷ್ಟಾಗಿದೆ, 40 ಕಿಲೋಮೀಟ್ರ್. 6 ಗಂಟೆಗೆ 40 ಕಿಲೋಮೀಟ್ರ್. ಹೌದಾ? ಇನ್ನು 7 ಗಂಟೆಗೆ 50 ಕಿಲೋಮೀಟ್ರ್ ಅಂತ ಇದೆ. ಸೊ ನಾನೇನು ಮಾಡ್ತಾಯಿದ್ದೀನಿ, 7 ಗಂಟೆಗೆ 50 ಕಿಲೋಮೀಟ್ರ್ ಅಂದರೆ 40 ಸ್ವಲ್ಪ ಹೆಚ್ಚನ್ನು ತೆಗೆದುಕೊಳ್ತೀನಿ. ಹೌದಾ? ಇಲ್ಲಿ ನೋಡಿ, ಈ ರೀತಿಯಾಗಿ ತೆಗೆದುಕೊಳ್ತೀನಿ. ಹೌದಾ? ಇನ್ನು ಅದೇ ರೀತಿಯಾಗಿ 8 ಗಂಟೆಗೆ 120 ಕಿಲೋಮೀಟ್ರ್, 120 ಕಿಲೋಮೀಟರ್. ಇನ್ನು 9 ಗಂಟೆಗೆ 160 ಕಿಲೋಮೀಟರ್, 9 ಗಂಟೆಗೆ 160 ಕಿಲೋಮೀಟ್ರ್ ಅಂತ ಬಂತು. ಸೊ ಇಲ್ಲಿ ಇವಾಗ ಈ ರೀತಿಯಾಗಿಯೂ ಕೂಡ ಜೋಡಣೆಗಳನ್ನು ಮಾಡ್ಕೊಳ್ಬಹುದು. ಇಲ್ಲಿ 50 ಅಂತ ನಾನು ಬರ್ಕೊಂಡಿದ್ದೀನಿ ನೋಡಿ, ಇದು 50 ಕಿಲೋಮೀಟ್ರ್ ಅಂತ ನೆನಪಿಟ್ಕೊಳ್ಳಿ. ಹೌದಾ? ಸೊ ಈ ರೀತಿಯಾಗಿ ಕೂಡ ನಾವು ಬರ್ಕೊಳ್ಬಹುದು. 160 ಇಲ್ಲೇ ಬರ್ತಾಯಿದೆ, ಇದು ಇಲ್ಲ. ಈ ಕಡೆಯಿಂದ 9 ಗಂಟೆಗೆ 160 ಬಂತು. ಹೌದಾ? ಇವಾಗ ಅವ್ರು ಏನು ಮಾಡ್ತಾಯಿದ್ದಾರೆ, ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಹುಡುಕೋಣ. ಹೌದಾ? ಸೊ ಇಲ್ಲಿ ಇದು ಇಲ್ಲ, ಕನ್ಫ್ಯೂಷನ್ ಮಾಡಿಕೊಳ್ಬೇಡಿ. ಸ್ವಲ್ಪ ನಾನು ಹೆಚ್ಚಿಗೆ ತೆಗೆದುಕೊಂಡಿದ್ದೇನೆ. ಇವಾಗ ಕೇಳಿರುವಂಥ ಪ್ರಶ್ನೆಗೆ ಒಂದು ಉತ್ತರವನ್ನು ಬಿಡಿಸೋಣ. ನೋಡಿ, 7:30 AM 8 AM ಅಂದರೆ ಕಾರು ಎಷ್ಟು ದೂರವನ್ನು ಚಲಿಸಿದೆ? ಇಲ್ಲಿ ನೋಡಿ, 7:30 ಅಂತಂದರೆ ಇಲ್ಲಿ ಬರ್ತಾಯಿದೆ, 7:30 8 ಗಂಟೆಗೆ ಅವಧಿವರೆಗೆ ಕಾರು ಎಷ್ಟು ದೂರ ಚಲಿಸಿದೆ ಅಂತ ಕೇಳ್ತಾ ಇದ್ದಾರೆ. ಸೊ 7:30 ಇಲ್ಲಿ ಅರ್ಧ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂದರೆ 8 ಗಂಟೆವರೆಗೆ 7:30 ಎಷ್ಟಿತ್ತು ಅಂತಂದರೆ, ಒಂದು 7 ಗಂಟೆಗೆ ಎಷ್ಟಿತ್ತು, 80 ಇತ್ತು. 80 ಇದ್ದಾಗ ಎಷ್ಟಾಗುತ್ತೆ ಅಂತಂದರೆ, 7 ಗಂಟೆಗೆ ಅರ್ಧವನ್ನು ತೆಗೆದುಕೊಂಡಾಗ 40 ಆಗುತ್ತೆ. ಸೊ 120 ಇದೆ, 80 ಡಿಫ್ರೆನ್ಸ್ ಆಗ್ತಾಯಿದೆ. 80 ಅಂತಂದರೆ 60 ಕಿಲೋಮೀಟರ್ ದೂರವನ್ನು ಕ್ರಮಿಸ್ತಾ ಇದೆ. ಇನ್ನು ಪ್ರಯಾಣದ ಆರಂಭದಿಂದ ಸಮಯದಿಂದ ಕಾರು 100 ಕಿಲೋಮೀಟರ್ ದೂರ ಕ್ರಮಿಸಿದಾಗ ಸಮಯ ಎಷ್ಟು ಗಂಟೆ ಆಗುತ್ತೆ? 100 ಕಿಲೋಮೀಟರ್ ನೋಡಿ, 100 ಕಿಲೋಮೀಟರ್ ಅಂದಾಗ ಇಲ್ಲೇನಾಗುತ್ತೆ ಅಂತಂದರೆ, 100 ಎಲ್ಲಿ ಬರುತ್ತೆ, 80 ಮತ್ತು 120 ಮಧ್ಯದಲ್ಲಿ 100 ಕಿಲೋಮೀಟರ್ ಕ್ರಮಿಸಲು ಎಷ್ಟು ಸಮಯ ಬೇಕಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 120 ಬರ್ತಾ ಇದೆ. ಸೊ ಹಾಗಾಗಿ 100 ಕಿಲೋಮೀಟರ್ ಕ್ರಮಿಸಲು ಇಲ್ಲಿ ಇದರ ಒಂದು ಮಧ್ಯದಲ್ಲಿ ಬರುತ್ತೆ ಅಂತಂದರೆ ಅದು 7:30 ಅಂತ ಹೇಳಬಹುದು. ಇಲ್ಲಿ 7:30 100 ಕಿಲೋಮೀಟ್ರದು ಕ್ರಮಿಸುತ್ತದೆ ಅಂತ ಹೇಳಬಹುದು. ಸರಿ, ಇಲ್ಲಿ ಕೂಡ ಏನಾಗ್ತಾ ಇದೆ ಅಂತಂದರೆ, 60 ಕಿಲೋಮೀಟ್ರ್ ಚಲಿಸೋಂಗಿಲ್ಲ, ಅದು 100 ಕಿಲೋಮೀಟರ್. ಅಂದರೆ ಎಷ್ಟು ಕಿಲೋಮೀಟ್ರ್ ಅಂದರೆ, ಮೊದಲು ಎಷ್ಟಿತ್ತು, 40 ಇತ್ತಲ್ಲ, 40 ಕಿಲೋಮೀಟ್ರ್ ಇದ್ದಾಗ 40 ರಿಂದ 100 ಕಿಲೋಮೀಟ್ರ್, 60 ಕಿಲೋಮೀಟ್ರ್ ಸರಿಯಾದ ಉತ್ತರ 60. ಹೌದಾ? 60 ಕಿಲೋಮೀಟ್ರೇ ಬರ್ತಾ ಇದೆ. ಹೌದಾ? ಇಲ್ಲಿಗೆ ಏನಾಯಿತು ಅಂದರೆ, ಪ್ರಶ್ನೆ ಸಂಖ್ಯೆ 1ರಲ್ಲಿ ಬಿ ಮುಗಿತು, ಇನ್ನು 1ರಲ್ಲಿ ಸಿ ಎ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ. ಇಲ್ಲೇನಾಗಿದೆ, 1 ವರ್ಷದಲ್ಲಿ ಠೇವಣಿ ಮೇಲಿನ ಬಡ್ಡಿಯನ್ನು ಕೊಟ್ಟಿದ್ದಾರೆ. ಹೌದಾ? ಸೊ ಇವಾಗ ಈ ಠೇವಣಿ ಮೇಲಿನ ಬಡ್ಡಿ ಹೇಗಿದೆ, 1000 80, 2000 160, 3000 240, 4000 320, 5000 400 ರೂಪಾಯಿ ಇದೆ. ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನಾವು ಮೊದಲೇನು ಮಾಡೋಣ, ನಕ್ಷೆಯನ್ನು ಬಿಡಿಸೋಣ. ಇದಕ್ಕೆ ಒಂದು ನಕ್ಷೆಯನ್ನು ಬಿಡಿಸೋಣ. ನಕ್ಷೆಯನ್ನು ಬಿಡಿಸಬೇಕಾದರೆ ಇಲ್ಲಿ ನೋಡಿ,
ನಕ್ಷೆ ಬಿಡಿಸಿದ ನಂತರ ಅದಕ್ಕೆ ನಾವು ಉತ್ತರವನ್ನು ಕಂಡುಹಿಡಲಿಕ್ಕೆ ಸುಲಭ ಆಗುತ್ತೆ. ಈ ರೀತಿಯಾಗಿ ಹೌದಾ. ಸೊ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಎಕ್ಸ್ ಅಕ್ಷ ಅಂತ ತೆಗೆದುಕೊಳ್ತೀನಿ, ಇದನ್ನು ವೈ ಅಕ್ಷ ಅಂತ ತೆಗೆದುಕೊಳ್ತೀನಿ. ಸೊ ಒಂದು ಅಕ್ಷದ ಮೇಲೆ ಠೇವಣಿ ಬಡ್ಡಿ ಬರ್ತಾ ಇದೆ, ಮತ್ತೊಂದು ಅಕ್ಷದ ಮೇಲೆ ಠೇವಣಿ ಬರ್ತಾ ಇದೆ. ಸೊ ಹೌದಾ, ಠೇವಣಿ ಒಂದು ಕಡೆ ನಾನು ಠೇವಣಿಯನ್ನು ತೆಗೆದುಕೊಳ್ತೀನಿ. ಮೊದಲನೇದಾಗಿ ಕೊಟ್ಟಿರುವಂಥದ್ದವರು ಠೇವಣಿ, ಆಮೇಲೆ ಬಡ್ಡಿ. ಸೊ ಇಲ್ಲಿ ಠೇವಣಿ ಬರ್ಕೊಳ್ತೀನಿ. ಠೇವಣಿ ಎಷ್ಟು ಅಂತಂದರೆ ಮೊದಲನೇದಾಗಿ 1,000, 2,000, 3,000, 4,000, 5,000, ಇದು ಠೇವಣಿ ಬರ್ಕೊಂಡೆ. ಸೊ ಈ ಕಡೆ ಏನಪ್ಪ ಅಂದರೆ ಸರಳ ಬಡ್ಡಿ, ಸರಳ ಬಡ್ಡಿಯನ್ನು ಬರ್ಕೊಳ್ತೀನಿ. ಸರಳ ಬಡ್ಡಿ ಹೇಗೆ ಬರ್ಕೊಳ್ತೀನಿ ಅಂತಂದರೆ ಇಲ್ಲಿ ನಾನೇನು ಮಾಡ್ತೀನಿ, 80, 160, 240, 320, 400 ಅಂತ ತೆಗೆದುಕೊಳ್ತೀನಿ. ಸೊ ಇವು ಯಾವೊಂದು ಆಧಾರ ಮೇಲೆ ತೆಗೆದುಕೊಂಡಿದ್ದೀನಿ ಅಂದರೆ ಇಲ್ಲಿ ಬರ್ಕೊಳ್ತೀನಿ ನೋಡಿ, ಎಕ್ಸ್ ಅಕ್ಷ. ಎಕ್ಸ್ ಅಕ್ಷ ಏನು ಮಾಡ್ತೀನಿ ಅಂದರೆ ಒಂದು ಏಕಮಾನ ಸಮನಾಗಿದೆ 1,000 ರೂಪಾಯಿ. ಇನ್ನು ವೈ ಅಕ್ಷ, ಒಂದು ಏಕಮಾನ ಸಮನಾಗಿದೆ 80 ರೂಪಾಯಿ. ಹೌದಾ, ಈ ರೀತಿಯಾಗಿ ತೆಗೆದುಕೊಳ್ತೀನಿ. ಇವಾಗ ಅಲ್ಲಿನಾಗಿದೆ ನೋಡಿ, 1,000ಕ್ಕೆ ಎಷ್ಟು ಬರ್ತಾ ಇದೆ ಬಡ್ಡಿ? 1,000ಕ್ಕೆ 80, 1,000ಕ್ಕೆ 80, 2,000ಕ್ಕೆ 260, 3,000ಕ್ಕೆ 240, 4,000ಕ್ಕೆ 320, 5,000ಕ್ಕೆ 400. ಈ ರೀತಿಯಾಗಿ ಕೂಡ ನಾವು ಲೈನನ್ನು ಡ್ರಾ ಮಾಡಿಕೊಳ್ಬಹುದು. ಸೊ ಹೀಗೆ ಮಾಡಿಕೊಂಡಾಗ ನಮಗೆ ಠೇವಣಿ ಮತ್ತು ಬಡ್ಡಿ ಸುಲಭವಾಗಿ ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತದೆ. ನೋಡಿಲಿ, ಈಗ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ನೋಡಿ ಏನಿದೆ ಪ್ರಶ್ನೆ, ನಕ್ಷೆಯ ಮೂಲ ಬಿಂದುವಿನ ಮೂಲಕ ಹಾದು ಹೋಗುವುದೇ ಅಂತ ಕೇಳ್ತಾ ಇದ್ದಾರೆ. ಹೌದು, ಮೂಲ ಬಿಂದುವಿನ ಮೂಲಕನೇ ಹಾದು ಹೋಗ್ತೆ, ಇಲ್ಲಿಂದೇ ಹಾದು ಹೋಗ್ತಾ ಇದೆ. ಇನ್ನು ಅದಾದ ನಂತರ ನಕ್ಷೆಯನ್ನು ಇಲ್ಲೇನು ಬರಿಬೋದು ಅಂತಂದರೆ, ಹೌದು, ನಕ್ಷೆಯನ್ನು ಬಳಸಿ ರೂಪಾಯಿ 2,500ಗಳಿಗೆ ಒಂದು ವರ್ಷದಲ್ಲಿ ದೊರೆಯುವ ಬಡ್ಡಿ 2,500 ಅಂತ ಕೇಳ್ತಾ ಇದ್ದಾರೆ. ನೋಡಿ, 2,500 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ ನೋಡಿ, 2,500 ಇಲ್ಲಿ ಬರುತ್ತೆ. ಇದು ಅರ್ಧದಲ್ಲಿ ತೆಗೆದುಕೊಂಡಾಗ ಇಲ್ಲಿ ಕೂಡ ಅರ್ಧದಲ್ಲಿ ತೆಗೆದುಕೊಳ್ಬೇಕು. ಇಲ್ಲಿ ಎಷ್ಟು ಬಡ್ಡಿ ಬರ್ತಾ ಇದೆ ನೋಡಿ, 160 ಮತ್ತು 240 ಮಧ್ಯೆ ಎಷ್ಟಿದೆ ಡಿಫ್ರೆನ್ಸು? 80 ಇದೆ. 80 ಅಂದರೆ 40 ರೂಪಾಯಿ ಬಡ್ಡಿ ಬರ್ತಾ ಇದೆ. ಅಂದರೆ 160 ಪ್ಲಸ್ 40, 200 ರೂಪಾಯಿ ಸರಳ ಬಡ್ಡಿ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಎಷ್ಟಾಗುತ್ತೆ ಅಂದರೆ 200 ರೂಪಾಯಿ ಸರಳ ಬಡ್ಡಿ ಬರುತ್ತದೆ ಅಂತ ಹೇಳ್ಬೋದು. ಇನ್ನು ಅದೇ ಒಂದು ವರ್ಷದಲ್ಲಿ 280 ರೂಪಾಯಿಗಳನ್ನು ಬಡ್ಡಿ ಗಳಿಸಲು ಎಷ್ಟು ಮೊತ್ತದ ಹಣವನ್ನು ಇಡಬೇಕಾಗುತ್ತೆ ನೋಡಿ. 280 ಎಲ್ಲಿ ಬರುತ್ತೆ ಅಂತಂದರೆ ಇಲ್ಲಿ ಬರುತ್ತೆ, 240 ಮತ್ತು 320 ಮಧ್ಯದಲ್ಲಿ ಬರುತ್ತೆ. ಇಲ್ಲಿಂದ ನಾನು ಈ ಒಂದು ಲೈನನ್ನು ತೆಗೆದುಕೊಂಡಾಗ ಈ ಕಡೆ ಕೆಳಗಡೆ ಬಂದಾಗ ಈ ರೀತಿಯಾಗಿ, ಸೊ ಇಲ್ಲೇನು ಬರ್ತಾ ಇದೆ ಅಂದರೆ 3,000 ಮತ್ತು 4,000 ಮಧ್ಯದಲ್ಲಿ ಬರ್ತಾ ಇದೆ. 3,000 ಮತ್ತು 4,000 ಮಧ್ಯದಲ್ಲಿ ಎಷ್ಟು ರೂಪಾಯಿ ಠೇವಣಿ ಇಡಬೇಕು ಅಂತಂದರೆ 3,500 ರೂಪಾಯಿಗಳು ಠೇವಣಿ ಇಟ್ಟಾಗ ಏನಾಗುತ್ತೆ ಅಂದರೆ ನಮಗೆ 280 ರೂಪಾಯಿ ಏನಪ್ಪ ಅಂದರೆ ಸರಳ ಬಡ್ಡಿ ಬರುತ್ತದೆ. ಇಲ್ಲಿಗೆ ಏನಾಯಿತು ಅಂದರೆ ಪ್ರಶ್ನೆ ಸಂಖ್ಯೆ 1 ABC ಮುಕ್ತಾಯವಾಯಿತು. ಇನ್ನು ಪ್ರಶ್ನೆ ಸಂಖ್ಯೆ 2 ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.